ದುಬೈ ಕರೆನ್ಸಿ ಅಂತ ಕಲರ್ ಜೆರಾಕ್ಸ್ ಪೇಪರ್ ನೀಡಿದ್ದವನು ಲಾಕ್ ಆಗಿದ್ದಾನೆ. ದೆಹಲಿ ಮೂಲದ ಇಮ್ರಾನ್ ಶೇಖ್ ಅವರನ್ನ ಬಂಧಿಸಲಾಗಿದೆ. ರುಕ್ಸಾನ್ ಎಸ್ಕೇಪ್ ಆಗಿದ ದುಬೈ ಕರೆನ್ಸಿ ದಿರಾಮ್ ಅಂತ ನಂಬಿಸಿ ಕಲರ್ ಜೆರಾಕ್ಸ್ ಅನ್ನ ನೀಡಿದ್ರು. ಉದ್ಯಮಿಗಳನ್ನ ಪರಿಚಯ ಮಾಡಿಕೊಳ್ತಾ ಇದ್ದಂತಹ ಕಿಲಾಡಿಗಳಿವರು. ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಆದ್ರೆ ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಅದನ್ನ ಕೊಡ್ತೀವಿ ಅನ್ನುವಂಥದ್ದಾಗಿ ಈ ಆರೋಪಿಗಳು ಹೇಳಿದ್ರಂತೆ. ಸದ್ಯ ಈ ಸಂಬಂಧ ಸಿಸಿಬಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದ್ರೆ ದುಬೈ ಕರೆನ್ಸಿ ಅಂಥೇಳಿ ಕಲ್ಲರ್ ಜೆರಾಕ್ಸ್ ನೋಟ್ಗಳನ್ನ ಕೊಟ್ಟಿದ್ದಾರೆ ದೆಹಲಿ ಮೂಲದ ಇಮ್ರಾನ್ ಶೇಖ್. ಹಾಗೆಯೇ ಇಮ್ರಾನ್ ಶೇಖ್ನ ಬಂಧಿಸಲಾಗಿದೆ. ರುಕ್ಸಾನ್ ಇನ್ನೊಬ್ಬ ಆರೋಪಿ ಇದ್ದಾನೆ ಇದರಲ್ಲಿ. ರುಕ್ಸಾನ್ ಎಸ್ಕೇಪ್ ಆಗಿದ್ದಾನೆ. ದುಬೈ ಕರೆನ್ಸಿ ದಿರಾಮ್ ಅಂತ ನಂಬಿಸಿ ಕಲ್ಲರ್ ಜೆರಾಕ್ಸ್ ಅನ್ನ ಈ ಆರೋಪಿಗಳು ನೀಡಿದ್ರಂತೆ. ಈ ಕಲ್ಲರ್ ಜೆರಾಕ್ಸ್ ಇದೆಯಲ್ಲ, ಇದನ್ನೇ ನಂಬಿ ಉದ್ಯಮಿ ದುಬೈನ ದಿರಾಮ್ ಇದು ದುಬೈ ಕರೆನ್ಸಿ ಅಂತೇಳಿ ತಗೊಂಡಿದ್ದಾರೆ. ಉದ್ಯಮಿಗಳನ್ನು ಇವರು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಖತರ್ನಾಕ್ ಗ್ಯಾಂಗ್ ಇದು. ಆರೋಪಿ ಇಮ್ರಾನ್ ಶೇಖ್ನನ್ನು ಬಂಧಿಸಿದ್ದಾರೆ ಸದ್ಯ ಸಿಸಿಬಿ ಪೊಲೀಸರು. ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಆದರೆ ಎಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದು ಕಷ್ಟ ಅಂತ ಇವ್ರು ಹೇಳ್ತಿದ್ರಂತೆ. ಒಂದು ದಿರಾಮ್ಗೆ 22-25 ರೂಪಾಯಿ ಆಗುತ್ತೆ, ಆದರೆ ಕಿಲಾಡಿಗಳು 12 ರೂಪಾಯಿ ಕೊಟ್ಟರೆ ದಿರಾಮ್ ಕೊಡ್ತೀನಿ ಅಂತ ನಂಬಿಸ್ತಿದ್ರಂತೆ. ಉದ್ಯಮಿಗಳನ್ನು ನಂಬಿಸೋಕೆ ಒಂದು ಅಸಲಿ ಕರೆನ್ಸಿ ಕೊಟ್ಟು ಚೆಕ್ ಮಾಡಿಕೊಳ್ಳಿ ಅಂತ ಬಿಡ್ತಿದ್ರು. ಯಾಮಾರಿದ್ದವರು ಹಣ ರೆಡಿ ಮಾಡಿಕೊಂಡು ಕರೆನ್ಸಿ ಎಕ್ಸ್ಚೇಂಜ್ಗೆ ಮುಂದಾಗ್ತಾ ಇದ್ರು. ಒಂದು ನೋಟ್ ಒರಿಜಿನಲ್ ಕೊಡೋದು, ಉಳಿದಿದ್ದೆಲ್ಲವೂ ಕೂಡ ಡೂಪ್ಲಿಕೇಟ್. ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಮ್ರಾನ್ ಜೊತೆಗಿದ್ದ ರುಕ್ಸಾನ್ ಬಳಿ ಮತ್ತಷ್ಟು ನಕಲಿ ಕರೆನ್ಸಿ ಇರುವಂಥ ಚಾನ್ಸಸ್ ದಟ್ಟವಾಗಿ ಕಂಡು ಬರ್ತಾ ಇದೆ. ಸಾಕಷ್ಟು ಉದ್ಯಮಿಗಳನ್ನು ಇವರು ಸಂಪರ್ಕ ಮಾಡಿದ್ರಂತೆ. ಉದ್ಯಮಿಗಳನ್ನು ಸಂಪರ್ಕ ಮಾಡಿಕೊಂಡು ಅವರಿಗೆ ಒಂದು ದುಬೈನ ಕರೆನ್ಸಿಯನ್ನು, ಒರಿಜಿನಲ್ ಕರೆನ್ಸಿಯನ್ನು ಕೊಟ್ಟು, ನಮ್ಮ ಹತ್ರ ದುಬೈ ಕರೆನ್ಸಿ ಇದೆ, ಬೇಕಾದರೆ ಚೆಕ್ ಮಾಡಿಕೊಳ್ಳಿ, ಇದನ್ನು ನಾವು ನಿಮಗೆ ಕಮ್ಮಿ ಬೆಲೆಗೆ ಕೊಡ್ತೀವಿ ಅಂತೇಳಿ ಅವರಿಗೆ ಮಾರಾಟ ಮಾಡ್ತಾ ಇದ್ರು. ಒಂದು ಕರೆನ್ಸಿ ಮಾತ್ರ ಇದರಲ್ಲಿ ಒರಿಜಿನಲ್ ಆಗಿರ್ತಾ ಇರ್ತಿತ್ತು, ಉಳಿದಿದ್ದ ಕರೆನ್ಸಿಗಳು ಎಲ್ಲವೂ ಕೂಡ ಕಲ್ಲರ್ ಜೆರಾಕ್ಸ್ ಆಗಿತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸುವಂಥ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೆಯೇ ಆರೋಪಿ ಇಮ್ರಾನ್ ಶೇಖ್ ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ಮಾಡಿಸ್ತಾ ಇದ್ದಾರೆ. ಉದ್ಯಮಿಗಳನ್ನು ಇವರು ಪರಿಚಯ ಮಾಡಿಕೊಂಡು ಕೆಡಾಕೆ ಕೆಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ದುಬೈ ಕರೆನ್ಸಿ ದಿರಾಮ್ ಅಂತ ನಂಬಿಸಿ ಕಲರ್ ಜೆರಾಕ್ಸನ್ನು ಈ ಆರೋಪಿಗಳು ನೀಡ್ತಾ ಇದ್ರು. ಹಾಗೆಯೇ ನೀಡಿ ಅವರ ಬಳಿಯಿಂದ ಸಾಕಷ್ಟು ಹಣವನ್ನು ತೆಗೆದುಕೊಳ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ದಿರಾಮ್ಗೆ 22-25 ರೂಪಾಯಿ ಆಗುತ್ತೆ, ಆದರೆ ಇವರು ಮಾಡ್ತಾ ಇದ್ದಂಥ ಈ ಖತರ್ನಾಕ್ ಗ್ಯಾಂಗ್ 12 ರೂಪಾಯಿಗೆ ನಿಮಗೆ ದಿರಾಮ್ ಕೊಡ್ತೀವಿ ಅಂತೇಳಿ ಕೊಡ್ತಾ ಇದ್ರು ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಒಂದಷ್ಟು ಉದ್ಯಮಿಗಳು ಕೋಟಿ ಕೋಟಿ ಹಣವನ್ನು ಕೂಡ ಈ ದಿರಾಮ್ ಖರೀದಿಸಿ, ದುಬೈನ ಕರೆನ್ಸಿ ಖರೀದಿಸಿ ಏನು ವಂಚನೆಗೆ ಒಳಗಾಗಿದ್ದಾರೆ. ಯಾಮಾರಿದವರು ಹಣ ರೆಡಿ ಮಾಡಿಕೊಂಡು ಕರೆನ್ಸಿ ಎಕ್ಸ್ಚೇಂಜ್ಗೆ ಮುಂದಾಗ್ತಾ ಇದ್ರು. ನಂತರ ಆರೋಪಿ ಶೇಖ್ ಹಣ ಪಡೆದು ಜೆರಾಕ್ಸ್ ನೋಟು ಕೈಗಿಟ್ಟು ಎಸ್ಕೇಪ್ ಆಗ್ತಾ ಇದ್ದ. ಸದ್ಯ ಆರೋಪಿ ಇಮ್ರಾನ್ ಶೇಖ್ನನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಂಧಿತನಿಂದ ಸುಮಾರು 100 ಹೆಚ್ಚು ನಕಲಿ ದಿರಾಮನ್ನು ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ದುಬೈ ಕರೆನ್ಸಿ ಅಂತೇಳಿ ಕಲ್ಲರ್ ಜೆರಾಕ್ಸ್ ಪೇಪರ್ಗಳನ್ನು ಕೊಟ್ಟು ಬಕ್ರ ಮಾಡ್ತಿದ್ದಂಥ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಇವರ ಜಾಲ ಎಲ್ಲೆಲ್ಲ ಹಬ್ಬಿತ್ತು, ಯಾರಿಗೆಲ್ಲ ಮೋಸ ಮಾಡಿದ್ರು ವಿಶ್ವನಾಥ್ ಇವರು? ಸಂಪತ್, ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಒಬ್ಬ ಆರೋಪಿಯನ್ನು ಬಂದಿದ್ದೆ ವಿಚಾರಣೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ 3-4 ಉದ್ಯಮಿಗಳಿಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪಗಳು ಕೂಡ ಆರೋಪಿಗಳ ಮೇಲೆ ಇರುವಂತದ್ದು. ಅಂತಂದ್ರೆ ದುಬಾಯಿ ಕರೆನ್ಸಿ ದಿರಾಮ್ ಏನಿದೆ ಇದಕ್ಕೆ 22-25 ರೂಪಾಯಿ ಮೌಲ್ಯ ಇರುತ್ತೆ ಭಾರತದಲ್ಲಿ. ಆದ್ರೆ ಅಂತದ್ರಲ್ಲಿ ಕೇವಲ 12 ರೂಪಾಯಿಗೆ ಇದನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಉದ್ಯಮಿಗಳನ್ನ ಇವರು ಮೋಸ ಮಾಡ್ತಾ ಇದ್ರು. ಅಂತಂದ್ರೆ ಪ್ರಮುಖವಾಗಿ ದೆಹಲಿ ಮೂಲದ ಇಮ್ರಾನ್ ಶೇಖ್ ಮತ್ತು ಪಶ್ಚಿಮ ಬಂಗಾಳದ ರುಕ್ಸಾನಾ ಜೋಡಿ ನಕಲಿ ದುಬೈ ಕರೆನ್ಸಿಯನ್ನ ಎಕ್ಸ್ಚೇಂಜ್
ಮಾಡುವುದಾಗಿ ವಂಚನೆ ಮಾಡ್ತಾ ಇದ್ರು. ಮೊದಲಿಗೆ ಈ ಜೋಡಿ ಫಾರಿನ್ ಟ್ರಿಪ್ ಹೊಡಿತಾ ಇದ್ರು, ಹಾಗೇನೆ ಫಾರಿನ್ ಟ್ರಿಪ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಉದ್ಯಮಿಗಳನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು. ನಂತರ ಮಾತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಆದ್ರೆ ಎಲ್ಲಾ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹೀಗಾಗಿ ಇದನ್ನ ಮಾರಾಟ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರು. ಅಂದ್ರೆ 12 ರೂಪಾಯಿಗೆ ನಾವು ದಿರಾಮ್ ಅನ್ನ ಕೊಡ್ತೀವಿ ಅಂತ ಹೇಳಿ ನಂಬಿಸ್ತಾ ಇದ್ದಂತಹ ಇವರು ಮೊದಲನೇದಾಗಿ ಈ ಉದ್ಯಮಿಗಳಿಗೆ ಒಂದು ಒರಿಜಿನಲ್ ನೋಟನ್ನು ಕೂಡ ಕೊಡ್ತಾ ಇದ್ರು. ಒರಿಜಿನಲ್ ನೋಟನ್ನ ಎಕ್ಸ್ಚೇಂಜ್ ಸೆಂಟರ್ ಏನಿರುತ್ತೆ, ಆ ಎಕ್ಸ್ಚೇಂಜ್ ಸೆಂಟರ್ ನಲ್ಲಿ ಎಕ್ಸ್ಚೇಂಜ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಎಕ್ಸ್ಚೇಂಜ್ ಆಗ್ತಾ ಇತ್ತು. ಹೀಗಾಗಿ ನಂಬಿದಂತಹ ಈ ಉದ್ಯಮಿಗಳೇನಿದ್ದಾರೆ ಒಂದಿಷ್ಟು ಹಣವನ್ನ ಶೇಖರಣೆ ಮಾಡಿಕೊಂಡು ತದನಂತರ ಈ ಶೇಖ್ ನನ್ನ ಸಂಪರ್ಕ ಮಾಡ್ತಾ ಇದ್ರು. ಶೇಖ್ ಸಂಪರ್ಕ ಮಾಡಿದಂತಹ ನಂತರ ಶೇಖ್ ಕೂಡ ಸ್ಥಳಕ್ಕೆ ಬಂದು ಅಂತಂದ್ರೆ ಜನನಿಬಿಡ ಪ್ರದೇಶದಲ್ಲೇ ಇವರು ವ್ಯವಹಾರವನ್ನ ಮಾಡ್ತಾ ಇದ್ರು. ಮೇಲ್ಗಡೆ ಒರಿಜಿನಲ್ ನೋಟ್ಗಳು, ಕೆಳಗಡೆ ಎಲ್ಲಾ ಒಂದು ಫೇಕ್ ಅಂತಂದ್ರೆ ಜೆರಾಕ್ಸ್ ನೋಟ್ಗಳನ್ನ ಇಟ್ಟು ಈತ ಕೈಗಿಟ್ಟು ಎಸ್ಕೇಪ್ ಕೂಡ ಆಗ್ತಾ ಇದ್ದ. ತದನಂತರ ಇದನ್ನ ಪರಿಶೀಲಿಸಿದಂತಹ ನಂತರ ಇದು ನಕಲಿ ಕರೆನ್ಸಿ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಹೀಗೇನೆ 3-4 ಜನ ಉದ್ಯಮಿಗಳಿಗೆ ಇದೇ ರೀತಿ 100,000 ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಸದ್ಯಕ್ಕೆ ಇರುವಂತದ್ದು. ಇನ್ನು ಇದೇ ಪ್ರಕರಣವನ್ನ ಬೆನ್ನತ್ತಿದಂತಹ ಈ ಸಿಸಿಬಿ ಪೊಲೀಸರೇನಿದ್ದಾರೆ, ಇಮ್ರಾನ್ ಶೇಖ್ ನನ್ನ ಈಗ ಬಂಧಿಸಿ 100+ ನಕಲಿ ದಿನಾಮ್ ಕರೆನ್ಸಿಯನ್ನ ಈಗ ವಶಪಡಿಸಿಕೊಂಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಇಮ್ರಾನ್ಗೆ ಕೈ ಜೋಡಿಸಿದಂತಹ ರುಕ್ಸಾನ ಕೂಡ ಎಸ್ಕೇಪ್ ಆಗಿದ್ದಾಳೆ, ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆಕೆಯನ್ನು ಕೂಡ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಈ ರುಕ್ಸಾನಗೂ ಕೂಡ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ರುಕ್ಸಾನ ಬಳಿಯೂ ಕೂಡ ಸಾಕಷ್ಟು ಫೇಕ್ ಕರೆನ್ಸಿ ಇದೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಹೀಗಾಗಿ ಆಕೆಯನ್ನ ಬಂಧಿಸಿದ್ರೆ ಮತ್ತಷ್ಟು ಪ್ರಕರಣದ ಮಾಹಿತಿ ಇನ್ನಷ್ಟು ಹೊರಬೀಳ್ಬೇಕಾಗಿದೆ. ಈ ಜಾಲ ಇನ್ನೂ ಅನೇಕ ಮಂದಿ ಈ ಜಾಲದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಸಿಬಿ ಪೊಲೀಸರಿಗಿದೆ. ಹೀಗಾಗಿ ಪ್ರಕರಣದ ತನಿಖೆಯನ್ನು ಇನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಶೇಖ್ ಏನಿದ್ದಾನೆ, ದೆಹಲಿಯಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಉದ್ಯಮಿಗಳಿಗೆ ಯಾಮಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಸದ್ಯಕ್ಕೆ ಈಕೆ ಏನಿದ್ದಾಳೆ, ಪಶ್ಚಿಮ ಬಂಗಾಳದ ರುಕ್ಸಾನ, ಈತನಿಗೆ ಸಾಥ್ ಕೂಡ ಕೊಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಈ ಪ್ರಕರಣದಲ್ಲಿ ಅನೇಕ ಆರೋಪಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಸಿಬಿ ಪೊಲೀಸರಿಗಿದೆ. ತನಿಖೆಯನ್ನು ಅವರು ಮುಂದುವರಿಸಿರುವಂತದ್ದು ಸಂಪತ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.